ದೂರದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಗಳನ್ನ ನೀವು ನೋಡ್ಬೋದು. ನಿಮಗೇನಾದರೂ ಮಾಟಮಂತ್ರ ಆಗಿದೆ ಅಂತ ಅನುಮಾನ ಇದ್ದರೆ, ಮಾಟಮಂತ್ರ ಸಮಸ್ಯೆಗಳಿಂದ ಮನೆಯಲ್ಲಿ ಯಾವಾಗಲೂ ಜಗಳಗಳು, ಹಣಕಾಸಿನ ವಿಚಾರದಲ್ಲಿ ಬಹಳ ಸಮಸ್ಯೆಗಳಿದೆ ಗುರುಗಳೇ ಎನ್ನುವರು, ಮನೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ, ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುತ್ತಿಲ್ಲ, ಕೆಲಸ ಕಾರ್ಯ ಉದ್ಯೋಗ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ, ಹಣಕಾಸಿನ ಸಮಸ್ಯೆಗಳು ಬಹಳ ಇದೆ, ಒಂದು 5-6 ವರ್ಷದಿಂದ ಯಾವುದೇ ರೀತಿಯ ಏಳಿಗೆ ಇಲ್ಲ ಅನ್ನುವರು, ತಪ್ಪದೇ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳುತ್ತಾ ಬನ್ನಿ. ಯಾವುದೇ ರೀತಿಯ ಮಾಟಮಂತ್ರದ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುವುದು ಖಚಿತ. ಮಾಟಮಂತ್ರ ಅನ್ನೋದು ನಮ್ಮ ಸುತ್ತಮುತ್ತ ಇರುವವರೇ ನಮಗಾಗಿ ನಮ್ಮ ವಿರುದ್ಧ ಮಾಡುವಂತಹ ಒಂದು ದೊಡ್ಡ ತಂತ್ರ. ಇಷ್ಟು ವರ್ಷ ಅಂತ ಹೇಳಿ ಆ ಶಕ್ತಿಶಾಲಿ ಮಾಟಮಂತ್ರದ ಪ್ರಯೋಗಗಳನ್ನು ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಒಂದು ಕುಟುಂಬದ ಮೇಲೆ ಸರ್ವನಾಶ ಆಗುವಂತೆ, ಅಭಿವೃದ್ಧಿ ಕುಂಠಿತ ಆಗುವುದಂತೆ, ಒಬ್ಬರನ್ನು ಕಂಡರೆ ಒಬ್ಬರನ್ನು ಆಗದಂತೆ ಮಾಡಿಸಿಬಿಟ್ಟಿರ್ತಾರೆ. ಇಂತಹ ಮಾಟಮಂತ್ರದ ಪ್ರಯೋಗಗಳಿಂದ ಜೀವನದಲ್ಲಿ ಅನೇಕ ರೀತಿಯ ಸಂಕಷ್ಟಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಇಂತಹ ಸಂಕಷ್ಟಗಳಿಂದ ಪಾರಾಗಲು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡರೂ ಕೂಡ ಬದಲಾವಣೆಗಳು ಕಂಡಿಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ ಎನ್ನುವರು ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ. ಈ ಮಂತ್ರಕ್ಕೆ ಬಹಳ ವಿಶೇಷವಾದ ಶಕ್ತಿ ಇದೆ. ಯಾರು ಶ್ರದ್ಧೆ ಭಕ್ತಿಯಿಂದ ಪ್ರತಿನಿತ್ಯ ಪಠಿಸುತ್ತಾರೋ ಅವರ ಜೀವನದಲ್ಲಿ ಒಂದು ಚಮತ್ಕಾರವೇ ನಡೆಯುವುದು ಸತ್ಯ. ಯಾವುದೇ ರೀತಿಯ ಅನುಮಾನ ಬೇಡ. ಈ ಮಂತ್ರವನ್ನು ಯಾರೂ ಸಹ ನಿಮಗೆ ಉಚಿತವಾಗಿ ತಿಳಿಸುವುದಿಲ್ಲ. ಬಹಳ ಜ್ಯೋತಿಷಿಗಳಿಂದ ಸುತ್ತಾಡಿ ಬಹಳ ನೊಂದಿದ್ದರೆ ಈ ಮಂತ್ರವನ್ನು ಪಠಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಈ ವಿಶೇಷವಾದ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ಮಾಟಮಂತ್ರದ ಪ್ರಯೋಗಗಳು ಇಲ್ಲಿ ತನಕ ಆಗಿದ್ದರೆ ಮುಂದೆ ಆಗದಂತೆ ತಡೆಗಟ್ಟಲು ಕೂಡ ಈ ಮಂತ್ರವನ್ನು ಹೇಳಿದರೆ ಒಳ್ಳೆಯದು. ಅಮಾವಾಸ್ಯೆ, ಹುಣ್ಣಿಮೆ, ಅಮಾವಾಸ್ಯೆಯ ಹಿಂದೆ ಮುಂದೆ ಈ ಮಂತ್ರವನ್ನು ಹೇಳಿದರೆ ಮತ್ತಷ್ಟು ಶಕ್ತಿ ಪ್ರಯೋಗಗಳು ಹೆಚ್ಚಾಗಿ ನಿಮಗೆ ಒಳ್ಳೆಯದಾಗುವುದು ಖಚಿತ. ಈ ಮಂತ್ರ ಹೀಗಿದೆ: ಸಕಲಕಳ ಗಾಯತ್ರಿ ಮಂತ್ರ ಅಂತ ಇದನ್ನು ಕರೀತಾರೆ. ಓಂ ಸಕಲಕಳಾಯ ವಿದ್ಮಯೇ ಸಹಸ್ರದಳ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿನಿತ್ಯವೂ ಸಾಧ್ಯವಾದಷ್ಟು ಹೇಳುತ್ತಾ ಬನ್ನಿ. 108 ಬಾರಿ ಹೇಳಿದರೆ ಬಹಳಷ್ಟು ಫಲಗಳನ್ನು ನೀವು ಪಡಿತೀರಾ. ಯಾವುದೇ ರೀತಿಯ ಭಯಭೀತಿಗಳಿದ್ದರೆ, ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ, ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳಿದ್ದರೆ, ಹಣಕಾಸಿನ ಸಮಸ್ಯೆಗಳು ಹೆಚ್ಚಿದೆ ಗುರುಗಳೆನ್ನುವರು, ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬನ್ನಿ. ಆದಷ್ಟು ಬೇಗನೆ ಒಂದು 4-5 ಅಮಾವಾಸ್ಯೆಯ ಒಳಗೆ ಅತಿ ಹೆಚ್ಚು ಚೇತರಿಕೆಗಳನ್ನು ಜೀವನದಲ್ಲಿ ಕಾಣ್ತೀರಾ. ಈ ವಿಶೇಷವಾದ ಮಂತ್ರದ ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಶೇಷವಾದ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.